24 ಕನ್ನಡ ನ್ಯೂಸ್ಗೆ ಸ್ವಾಗತ. 3 ವರ್ಷ ಕಳೆದರೂ ಪೂರ್ಣಗೊಳಿಸಿದ ಕಾಮಗಾರಿ. ನಾಡಿಗೆ ಹೆಸರುವಾಸಿಯಾದ ರಾಯಭಾಗ ತಾಲೂಕಿನ ನಾಡದೇವತೆ ಚಿಂಚಲಿ ಮಾಯಿಕಾ ದೇವಿಯ ದೇವಸ್ಥಾನಕ್ಕೆ ಹೋಗುವ ದಾರಿ ದೇವಿ ನೋಡಿ. ಬ್ರಿಡ್ಜ್ ಬದಿ ಕಡಿ ಹಾಕಿ ರಸ್ತೆ ಎತ್ತರ ಮಾಡದೆ ಸಂಚಾರಕ್ಕೆ ತೊಂದರೆ. ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣದ ಬ್ರಿಡ್ಜ್ ಕಾಮಗಾರಿ ಮುಗಿದಿದೆ. ಆದರೆ ಬ್ರಿಡ್ಜ್ ಎರಡು ಬದಿ ಕಡಿ ಹಾಕಿ ರಸ್ತೆ ಎತ್ತರ ಮಾಡದೆ ಇರೋದು ವಿಪರ್ಯಾಸ. ಹಾಲಹಳ್ಳದಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಸಾರ್ವಜನಿಕರ ಹಲವು ದಿನಗಳ ಬೇಡಿಕೆ ಕೊಳ್ತಾ ಇದ್ದು, ಶಾಸಕ ದುರ್ಯೋಧನ ಐಹೊಳೆ ಅವರು 3 ವರ್ಷಗಳ ಹಿಂದೆ ಮಂಜೂರು ಮಾಡಿದ ಕಾಮಗಾರಿ ಆಮೆಗತಿಯಲ್ಲಿ. ಇನ್ನು ಚಿಂಚಲಿ ಮಾಯಿಕಾ ದೇವಿಯ ಜಾತ್ರೆ ಕೂಡ ಸಮೀಪ ಇರುವಾಗ ಮಹಾರಾಷ್ಟ್ರ ಹಾಗೂ ಕೊಂಕಣ್ ರಾಜ್ಯದಿಂದ ದೇವಿಯ ಜಾತ್ರೆಗೆ ಬರುವಂತಹ ಜನರಿಗೆ ತೊಂದರೆಯಾಗುತ್ತೆ ಅಂತ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪುಲ್ ಚಲೋ ಇದಕ್ಕೆ ಹಾಗೆ ರಸ್ತೆ ಭಾಳ ಖರ್ಚಾಯ್ತು ರೀ, ಮಂದಿಗೆ ಭಾಳ ತ್ರಾಸ ಆಯ್ತು, ಜಾತ್ರೆ ಸಂಬಂಧ ನಾಳೆ ಭಾಳ ತ್ರಾಸ ಆಯ್ತು ರೀ. ಅಲ್ಲ, ಇದು ಬ್ರಿಡ್ಜ್ ಎತ್ತರ ಮಾಡಿದಾರೆ ಈಗ. ಹಾಂ ರೀ, ಅದು ಇನ್ನೂ ಗುಡಿತನ ಆದರೂ ಅದು ಗರ್ಸ್ ಹಾಕಬೇಕಾ? ಅದು ನೋಡ್ಬೇಕು ರೀ, ಅವ್ರ ಏನು ಗೌರ್ಮೆಂಟ್ದವ್ರು ಏನು ರೂಲ್ಸ್ ಇತ್ತು ನೋಡ್ಬೇಕು ರೀ. ಅದಕ್ಕೆ ಏನೋ ಮಾಡಿಲ್ಲ ರೀ, ಅವ್ರ ಜಾತ್ರೆ ಸಂಬಂಧ ಎಲ್ಲರಿಗೂ ಅನುಕೂಲ ಆಯ್ತು, ಮಾಡಿರೋ ಭಾಳ ಚಲೋ ರೀ. ಈಗ ಜನರಿಗೆ ತೊಂದರೆ ಆಗೈತೆ, ಭಾಳ ತ್ರಾಸ ಆಗೈತೆ ಜನರಿಗೆ. ಈಗ 8 ಕಿಲೋಮೀಟರ್ ಐತ್ರಿ ಇದ್ರ ರೋಡ, ಇಲ್ಲಿಂದ ಟೋಟಲ 7 ಕಿಲೋಮೀಟರ್ ಐತೆ ಬಿಡ್ರಿ. ಕ್ರಾಸ್ನಿಂದ ಚಿಂಚಿನ ತಗ 7 ಕಿಲೋಮೀಟರ್ ಐತ್ರಿ. ಅಷ್ಟು ರೋಡ್ ಆಗ್ಬೇಕ್ರಿ, ರೋಡ್ ಆಗ್ಬೇಕಾಯ್ತು ರೀ. ಈಗ ಶಾಸಕರು ಆಗೈತ್ರಿ, ಶಾಸಕರು ಅವ್ರು ಏನು ಕೇರ್ ಮಾಡುವ ರೀ, ಜಾತ್ರೆ ಸಂಬಂಧ ನೋಡ್ಬೇಕು ರೀ. ಈಗ ಮಹಾರಾಷ್ಟ್ರ ಜನ ಅದು ಭಾಳ ಭಾಳ ಬರ್ತಾರೆ ರೀ, ಭಾಳ ಅಂದ್ರೆ ಭಾಳ ಜನ ಬರ್ತಾರೆ ರೀ. ತಮ್ಮ ಊರಿಗೂ ಅದು ತೊಂದರೆ ಆಗೈತೆ, ತೊಂದರೆ ಆಗೈತೆ ರೀ. ಅವಾಗ ಭಾಳ ತೊಂದರೆ ಆಗತ್ತೆ ರೀ. ಈಗ ಆಕ್ಸಿಡೆಂಟ್ ಅದು ಯಾರು ಬಿದ್ದವ್ರು ಅದು ರೀ? ಬಿದ್ದವ್ರದ ಯಾರು ಅದನ್ನು ಒಂದು ಎರಡು ಮಂದಿ ಬಿದ್ದವ್ರು ಇಲ್ಲಿ. ಹಾಂ, ಇನ್ನೊಬ್ರಿಗೆ ಯಾರು ಪೊಲೀಸರು ಹೋಗಿಲ್ಲ ಏನಿಲ್ಲ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.